ವಾರಿತಿದ ಗವರ್ಮೆಂಟ್ ದ ಕಾನೂನು ಇಪ್ಪು ಗವರ್ಮೆಂಟ್ ದ ಈ ನೆತ್ತ ಆಯ್ತ ಸೌಜನ್ಯ ಕೊಲೆ ಪ್ರಕರಣ ತೆರಿನಾಗ ಏರನ್ ತೆರೆದು ಬರೋದು ಇಪ್ಪ ಆನ ಎಂಕಲು ಒಂದು ದೇವರಿನ ದೇವರ ನಂಬು ರೆಡ್ಡಿ ಎಂಗಳು ದಕ್ಷಿಣ ಕನ್ನಡ ಜಿಲ್ಲೆ ದಕ್ಕಳು ಎಂಗಳು ಬಹಳ ಒಂದು ಪ್ರಥಮ ಸ್ಥಾನ ಉಳ್ಳ ಆಯ್ನ ಎಂಗಳು ಈ ಮಾತ ಇಲ್ಲಿ ಸೇರ್ತಾನೆ ಈತ ಜನದ ಭಕ್ತರನ್ನೆಲ್ಲ ಒಂದು ಭಕ್ತರ ಪ್ರಾರ್ಥನೆ ಆಯ್ತ ಬಂಡ ಆ ಸೌಜನ್ಯ ಕೊಲೆ ಪ್ರಕರಣ ಏರು ಮಲ್ತಿದ್ರ ತೆಗೆದು ಮುರುಡು ಆಯ್ತ ಬಿಟ್ಟು ಪೂಜ್ಯ ವೀರೇಂದ್ರ ಹೆಗ್ಡೆ ಬೋಕ ಆರ್ನ ನೆಕ್ಕ ಸಂಸಾರ ಏನು ಅಪಮಾನ ಮಾಡ್ಬೇರ ಅಗ್ಲಿಗೆ ಸರಿಯಾದ ಶಕ್ತಿ ಸಾಕ್ಷಿ ನೀರು ಕೊರಡು ಪಡೆದು ನಾವು ಮಾತಲ್ಲ ಈತ ಜನ ಸೇರಿದ ಭಕ್ತಿ ನಾವು ಪ್ರಾರ್ಥನೆ ಮಾಡ್ಕೊಡೋದು ಪಣ್ಣೊಂದು ದೇವರ ಎಂಕಲಿಂದ ಅವಕಾಶ ಕೊಡ್ಲಿಕ್ಕೆ ಮಾತ ಬಂದಿಸ ಒಂದು ಪೂಜ್ಯ ಹೆಗ್ಡೆ ವಂದಿಸ ಒಂದು ನಾಡ ಪಾತ್ರ ಮುಕ್ತಾಯ ಮಾಡ್ತೀನಿ ಒಬ್ಬ ಸಹೋದರಿ ಮಾತಾಡ್ಲಿಕ್ಕೆ ಬಯಸ್ತಾ ಇದ್ದಾಳೆ ಇವತ್ತು ನಾನು ಹೇಳ್ತಾ ಇದ್ದೇನೆ ನಿಮ್ಮಲ್ಲಿ 10 ಜನರಿದ್ರೆ ನಮ್ಮಲ್ಲಿ 10 ಲಕ್ಷ ಜನ ಇದ್ದಾರೆ ನಿಮ್ಮಲ್ಲಿ ಒಬ್ಬಳು ಸಹೋದರಿ ಇದ್ರೆ ನಮ್ಮಲ್ಲಿ 10 ಲಕ್ಷ ಸಹೋದರಿಯರಿದ್ದಾರೆ ನಿಮ್ಮಲ್ಲಿ 100 ಜನ ಯುವಕರಿದ್ದಾರೆ ನಮ್ಮಲ್ಲಿ 100 ಜನ ಯುವಕರಿದ್ದಾರೆ ಸಹೋದರಿಗೆ ಮಾತಾಡ್ಲಿಕ್ಕೆ ಊಹಾಪೋಹೆಗಳಿಂದ ಮಾತನಾಡುವಂತಹ ಅಪಪ್ರಚಾರಗಳು ಕೊನೆಯಾಗಬೇಕು ಅನ್ನುವಂತಹ ಎರಡು ಬೇಡಿಕೆಯೊಂದಿಗೆ ಮಹಿಳೆಯರ ಪರವಾಗಿ ಮಾತನಾಡುವುದಕ್ಕೆ ನಾನು ಇಲ್ಲಿದ್ದೇನೆ ಬಂಧುಗಳೇ ಸೌಜನ್ಯ ಅನ್ನುವಂತಹ ಒಂದು ಕೂಸು ಇವತ್ತು ಹತ್ಯೆಯಾಗಿದೆ ಅದು ಅತ್ಯಾಚಾರವಾಗಿ ಇದು ಸಾಮಾಜಿಕವಾಗಿ ನಮಗೆ ಸಹಿಸಿಕೊಳ್ಳಲಾಗದ ವಿಷಯ ಅದೇ ರೀತಿ ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲದೆ ಇವತ್ತಿನವರೆಗೂ ಕೂಡ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದೇ ಒಂದು ತುಂಡು ಪೇಪರಿನ ಸಾಕ್ಷ್ಯವನ್ನು ನೀಡದೆ ನಮ್ಮ ಕಾವಂದರ ವಿರುದ್ಧ ಮಾಡುವಂತಹ ಅಪಪ್ರಚಾರವೂ ಕೂಡ ಸಾಮಾಜಿಕವಾಗಿ ನಾವು ಸಹಿಸಿಕೊಳ್ಳಲಾಗದಂತಹ ವಿಚಾರವೊಂದುಗಳೇ ಭಾರತ ಎನ್ನುವಂತಹ ಒಂದು ಶ್ರೇಷ್ಠವಾದ ದೇಶದಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೇವೆ ನಾವು ಕಾನೂನಿನ ಅಡಿಯಲ್ಲಿ ನಾವು ಇವತ್ತು ಬದುಕಬೇಕು ಸೌಜನ್ಯ ಕೇಸಿನಲ್ಲಿ ತೀರ್ಪನ್ನ ನೀಡಿದೆ ಆ ತೀರ್ಪಿನ ಕಾಪಿಯನ್ನ ಈ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡಿ ಓದ್ಬಹುದು ವಿಮರ್ಶೆ ಮಾಡಬಹುದು ನಮ್ಮ ಕಾನೂನಿನ ಸಂವಿಧಾನ ನಮಗೆ ವಿಮರ್ಶೆ ಮಾಡುವಂತ ಹಕ್ಕನ್ನ ನೀಡಿದೆ ಆದರೆ ಅದನ್ನ ಟೀಕೆ ಮಾಡುವ ರೀತಿಯಲ್ಲಿ ಅದನ್ನು ನಾವು ಮಾಡುವಂತಿಲ್ಲ ಆ ಹಕ್ಕು ಅಧಿಕಾರ ನಮಗೆ ನಮ್ಮ ಸಂವಿಧಾನ ನೀಡಿಲ್ಲ ನಮ್ಮ ಕಾವಂದರು ಸಮಯದ ಅಭಾವ ಇದೆ ಅಂತ ಹೇಳಿದ್ರು ಹಾಗಾಗಿ ನಾನು ಮಿತಿಯಾಗಿ ಮಾತಾಡ್ತೇನೆ ಪೂಜ್ಯ ಕಾವಂದರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಬಂದಾಗ ರಾಜ್ಯಸಭಾ ಸದಸ್ಯರಾದಾಗ ನಾವೆಲ್ಲ ತಂಡೋಪತಂಡವಾಗಿ ಹೋಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ ಅವರನ್ನ ನೀವು ನಮ್ಮ ಸಮಾಜದ ಆಸ್ತಿ ಇದು ನಮ್ಮ ಸಮಾಜಕ್ಕೆ ತಂದ ಗೌರವ ಕಾವಂದರು ನಮ್ಮ ಹೆಮ್ಮೆ ಅಂತ ಹೇಳಿ ನಾವು ಅವತ್ತು ಹೇಳಿದ್ದೇವೆ ಕಾವಂದರೆ ಇವತ್ತು ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನೋದಕ್ಕೆ ಹೇಳೋದಕ್ಕೆ ಮತ್ತು ಜನಸಾಗರವೇ ನಾವು ಇಲ್ಲಿ ಸೇರಿದ್ದೇವೆ ಕಾವಂದರು ನಾವು ಕೂಡ ಇವತ್ತಿಗೂ ಕೂಡ ಬರೆಯುತ್ತೇವೆ ಆದರೆ ಸಮಾಜದ ವ್ಯವಸ್ಥೆಯೊಳಗೆ ಕಾನೂನಾತ್ಮಕವಾದಂತ ಹೋರಾಟವನ್ನ ಮಾಡೋಣ ನಮ್ಮೆದುರಿಗೆ ಇರುವಂತದ್ದು 2 ದಾರಿ ಒಂದ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡುವಂತದ್ದು ಇಲ್ಲ ನಾವು 7 ಧಾರ್ಮಿಕ ನಂಬಿಕೆಯೊಳಗೆ ಬದುಕ್ತಾ ಇದ್ದೇವೆ ಮಂಜುನಾಥ್ ಸ್ವಾಮಿಗೆ ನಾವು ಏನ್ ಹೇಳ್ತಾ ಇದ್ದೇವೆ ಅವರಿಗೆ ಬಿಡುವುದು ಅದು ಬಿಟ್ಟು ನಾವು ಈ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ಆಧಾರ ರಹಿತವಾಗಿ ಮಾತನಾಡುವುದಕ್ಕೆ ನಮ್ಗೆ ಯಾವ ಹಕ್ಕು ಇದೆ ಬಂಧುಗಳೇ ಯೋಚನೆ ಮಾಡಿ ಇದು ನಮ್ಮ ನೋವನ್ನ ಬಿಂಬಿಸುವಂತ ಒಂದು ಸಮಾವೇಶ ಇವತ್ತು ಈ ಸಮಾವೇಶದ ವಿದ್ಯುಕ್ತ ಸಭಾ ಕಾರ್ಯಕ್ರಮ ಇಲ್ಲಿ ಮುಗಿತಾ ಇದೆ ಎಲ್ಲರಿಗೂ ನಾನು ಧನ್ಯವಾದ ಕೊಡ್ತಾ ಇದ್ದೇನೆ ಸಮಾಜದ ಎಲ್ಲ ಗಣ್ಯರು ಬಂದಿದ್ದಾರೆ ಜನಪ್ರತಿನಿಧಿಗಳು ನಮ್ಮ ಮಾತನಾಡಿದ್ದಾರೆ ಬೇರೆ ಬೇರೆ ಧರ್ಮಗಳ ಬೇರೆ ಬೇರೆ
ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿರ್ತಕ್ಕಂಥವ್ರು ನಮ್ಮ ನಡೆಯಿದ್ದಾರೆ. ಪರೀಕ್ಷೆ ಮಾಡಬೇಡಿ, ನೀವು ಸಾಕ್ಷಿ ಇದ್ರೆ ಸಾಕ್ಷಿ ಕೊಟ್ಟು ಮಾತಾಡಿ ಅಂತ ಒಕ್ಕೊರಲಿನ ಒತ್ತಾಯದೊಂದಿಗೆ ಈ ಸಮಾವೇಶ ಇಲ್ಲಿಂದ ಎಸ್ಟಿಎಂ ಕಾಲೇಜಿಗೆ ತೆರಳುತ್ತಾ ಇದೆ. ನೀವೆಲ್ಲರೂ ಘೋಷಣೆಗಳನ್ನು ಹಾಕುತ್ತಾ ನಮ್ಮ ಅಭಿಪ್ರಾಯವನ್ನು ಮಂಡಿಸುತ್ತಾ ನೀವೆಲ್ಲ ಮಾತಾಡಿದ್ದೀರೋ ಅದು ನಿಮ್ಮ ವಾಕ್ಯಗಳು, ನಿಮ್ಮ ಅಭಿಪ್ರಾಯಗಳು ಅಂತ ನಮಗೆ ಗೊತ್ತಾಗಿದೆ. ಇಡೀ ಸಮಾಜಕ್ಕೆ ಗೊತ್ತಾಗಿದೆ ನೀವೇನು ಘೋಷಣೆ ಹಾಕಿದ್ದೀರಿ ಅದು ನಿಮ್ಮ ಭಾಷಣ, ಅದು ನಮಗೆ ಅರ್ಥ ಆಗಿದೆ. ಈಗ ನಾವು ಎಸ್ಟಿಎಂ ಕಾಲೇಜಿಗೆ ಹೋಗೋಣ, ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ನಮ್ಮ ಹಕ್ಕೊತ್ತಾಯವನ್ನ ಮಂಡಿಸೋಣ ಅಂತ ಹೇಳ್ತಾ ಈ ಸಮಾವೇಶವನ್ನು ಆತ್ಮೀಯರೇ ಹಿಂಭಾಗದಲ್ಲಿ ಗಣ್ಯಾತಿ ಗಣ್ಯರು, ಅದರ ಹಿಂದ ಹಿಂಭಾಗದಲ್ಲಿ ದೇವಡಿ ಇಲ್ಲಿ ವೇದಿಕೆಯಲ್ಲಿ ಒಂದು ದೇವಡಿ ಹೋಗ್ಬೇಡಿ, ವೇದಿಕೆಯಲ್ಲಿ ಅವರು ಮುಂದೆ ಹೋಗ್ಬೇಡಿ. Yeah.
Thank you.
Yeah.
Thank you.
ಶ್ರೀಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರವು ಕಳೆದ 11 ವರ್ಷಗಳಿಂದಲೂ ಕೂಡ ಕುಮಾರಿ ಸೌಜನ್ಯಲ ಹತ್ಯೆಯ ನ್ಯಾಯಕ್ಕಾಗಿ ನ್ಯಾಯಯುತವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅಂದಿನಿಂದ ಇವತ್ತಿನವರೆಗೂ ಕೂಡ ನಮ್ಮ ಹೋರಾಟದಲ್ಲಿ ನ್ಯಾಯ ಸಿಗಬೇಕು, ಜಯ ಸಿಗಬೇಕು ಅನ್ನುವಂಥದ್ದೇ ಮೂಲ ಉದ್ದೇಶ. ಈ ದಿನವೂ ಕೂಡ ಸುಮಾರು 25,000ಕ್ಕಿಂತಲೂ ಅಧಿಕ ಮಂದಿ ಕ್ಷೇತ್ರದ ಪರವಾಗಿ, ಪೂಜ್ಯರ ಪರವಾಗಿ ನಾವಿದ್ದೇವೆ ಅನ್ನುವ ಸಂದೇಶದೊಂದಿಗೆ ಮುಖವಾಡವನ್ನು ಕಳಚುವುದಕ್ಕಾಗಿ ಈ ಸಮಾವೇಶವನ್ನು ನಾವು ಮಾಡಿದ್ದೇವೆ. ನಮ್ಮ ಈ ಸತ್ಯದ ಸಮಾವೇಶಕ್ಕೆ ಇವತ್ತು ಕುಮಾರಿ ಸೌಜನ್ಯಲ ತಾಯಿ ಕುಸುಮಾವತಿ ಮತ್ತು ಅವರ ಮನೆಯವರು ಕೂಡ ಬಂದಿದ್ದಾರೆ. ಇದರ ಅರ್ಥ ಕ್ಷೇತ್ರದ ಈ ನ್ಯಾಯಯುತವಾದ ಹೋರಾಟಕ್ಕೆ ಅವರದ್ದು ಬೆಂಬಲ ಇದೆ ಅನ್ನೋದೇ ಇದಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ರಾಜ್ಯದ ಯಾವುದೇ ಜನರಲ್ಲಿ ವ್ಯತ್ಯಾಸ ಇಲ್ಲ, ಆದರೆ ವ್ಯತ್ಯಾಸ ಇರುವುದು ಎಲ್ಲಿ ಅಂತ ಹೇಳಿ ಕೇಳಿದ್ರೆ ಈ ಭಾವನೆಯೆಲ್ಲ ಜೊತೆಗೆ ಆಟ ಆಡ್ತಾ ನಮ್ಮೆಲ್ಲರ ಶ್ರದ್ಧಾ ಕೇಂದ್ರ ಧರ್ಮಸ್ಥಳವನ್ನ ಗುರಿಯಾಗಿಟ್ಟುಕೊಂಡು ಇವರ ಹಿಂದೆ ಇರುವಂತಹ ಉದ್ದೇಶ ಏನು? ಒಂದು ಕ್ಷೇತ್ರವನ್ನ ನಾವು ಹತ್ತಿರದಿಂದ ನೋಡಿದ್ದೇವೆ. 800 ವರ್ಷಗಳ ಇತಿಹಾಸ ಇದೆ, ಕೋಟ್ಯಾಂತರ ಜನರ ಭಾವನೆಯ ಕೇಂದ್ರ, ಶ್ರದ್ಧಾ ಕೇಂದ್ರ. ಆಗಲೇ LH ಮಂಜುನಾಥರು ಹೇಳಿದ್ರು, ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಅದು ಪೀಠ, ಅದು ಹೆಗ್ಗಡೆ ಪರಂಪರೆಯ ಕಾರಣಕ್ಕೋಸ್ಕರ ಮನಸ್ಸಿನಲ್ಲಿ ಆದಂತಹ ಗೊಂದಲಗಳಿಗೆ, ಮನಸ್ಸಿನಲ್ಲಿ ಆದ ನೋವುಗಳಿಗೆ ಆ ಪೀಠದಲ್ಲಿ ಕೂತು ಪೂಜ್ಯ ಕಾಮಂದರು ಏನಾದರೂ ಒಂದು ನಿರ್ಣಯ ಕೊಡ್ತಾರೆ ಅಂತೇಳಿ ಆದ್ರೆ, ನ್ಯಾಯ ಕೊಡ್ತಾರೆ ಅಂತೇಳಿ ಆದ್ರೆ, ಕೋಟಿ ಕೋಟಿ ಜನರಿಗೆ ಅವರ ಮಾತಿನ ಮೇಲೆ ಇದೆ. ಅದಕ್ಕಾಗಿಯೇ ಅವರನ್ನ ಮಾತನಾಡುವ ಮಂಜುನಾಥ ಅಂತ ಹೇಳಿ ಕರೆಯುವಂತದ್ದು. ನೀವು ಯಾವ ರೀತಿಯ ಬೇಕಾದರೂ ಹೋರಾಟ ಮಾಡಿ, ಸೌಜನ್ಯನಿಗೆ ನ್ಯಾಯ ಸಿಗಬೇಕು, ಅದು ನಮ್ಮದು ಬೇಡಿಕೆ. ಆದರೆ ಇದನ್ನ ನೆಪವಾಗಿಟ್ಟುಕೊಂಡು ನಮ್ಮ ನಂಬಿಕೆಯ ಶ್ರದ್ಧಾ ಕೇಂದ್ರಕ್ಕೆ, ನಮ್ಮ ನಂಬಿಕೆಯ ಪೀಠಕ್ಕೆ ಏನೇನು ಮಾತಾಡಿದ್ರಿ ನೀವು? ಎಂತೆಂತಹ ಮಾತುಗಳನ್ನ ಮಾತನಾಡಿದ್ರಿ? ಪೂಜ್ಯ ಕಾಮಂದರು ಅವರ ಸ್ಥಾನಕ್ಕೆ, ಅವರ ಗೌರವಕ್ಕೆ ತಾಳ್ಮೆ ತಕ್ಕೊಂಡ್ರು, ತಾಳ್ಮೆ ತಕ್ಕೊಂಡ್ರು, ತಾಳ್ಮೆ ತಕ್ಕೊಂಡ್ರು. ಮೊನ್ನೆಯವರೆಗೆ CBIಯ ತನಿಖೆ ಆಗ್ತದೆ. ದೇಶದಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂತಹ ತನಿಖೆಯ ತಂಡ ಸುಮ್ಮನೆ ಬಿಡ್ಲಿಲ್ಲ. ನಿಮ್ಮಲ್ಲಿ ಆ ರೀತಿಯ ಸಾಕ್ಷ್ಯಾಧಾರಗಳಿದೆ, ನಿಮ್ಮಲ್ಲಿ ಏನಾದರೂ ಆ ರೀತಿಯ ದಾಖಲೆಗಳಿದ್ದಾವೆ, ಪೊಲೀಸರ ಮಧ್ಯೆ ಕೊಡ್ಬೋದಿತ್ತು, COD ಕೊಡ್ಬೋದಿತ್ತು, CBIಗೆ ಕೊಡ್ಬೋದಿತ್ತು. ಚಾರ್ಜ್ ಶೀಟ್ ಹಾಕುವವರೆಗೆ ಇವತ್ತು ಕೂಡ ನಮ್ಗೆ ಗೊತ್ತಿಲ್ಲ ಯಾರು ಈ ಅನ್ಯಾಯವನ್ನು ಮಾಡಿದ್ದಾರೆ ಅಂತ ಹೇಳಿ. ಆದರೆ ತನಿಖೆಯಲ್ಲಿ ಚಾರ್ಜ್ ಶೀಟ್ ಹಾಕಿರುವಂತದ್ದು ಸಂತೋಷ್ ಕುಮಾರ್ ಅವರ ಮೇಲೆ. ಚಾರ್ಜ್ ಶೀಟ್ ಆದ ಮೇಲೆ ತನಿಖೆ ಮಾಡಿ ತೀರ್ಪು ಕೊಟ್ಟಿರುವಂತದ್ದು ನ್ಯಾಯಾಲಯ. ನೀವು ಯಾಕೆ ಈ ಒಟ್ಟು ಪ್ರಕರಣದಲ್ಲಿ ಸಂವಿಧಾನ, ಕಾನೂನು ಎಲ್ಲ ರೀತಿಯಿಂದಲೂ ಒಂದು ವ್ಯವಸ್ಥೆ ನಡ್ಕೊಂಡು ಹೋಗ್ತಾ ಇರುವಾಗ ಧರ್ಮಸ್ಥಳವನ್ನು ಯಾಕೆ ನೀವು ಗುರಿ ಮಾಡ್ತಾ ಇದ್ದೀರಿ? ನಿಮ್ಮ ಉದ್ದೇಶ ಏನು? ಇದರ ಹಿಂದೆ ಏನು ಏನು ಮಾತಾಡಿದ್ರು ನಡೀತದೆ ಅಂತ ಹೇಳುವಂತಹ ಭಾವನೆ ಇದ್ರೆ ಇವತ್ತಿನ ಈ ಸಭೆ ಆ ರೀತಿಯಲ್ಲಿ ಮಾತನಾಡುವವರಿಗೆ ಉತ್ತರ ಕೊಟ್ಟಿದೆ ಅಂತ ಹೇಳುವಂತದ್ದನ್ನ ಹೇಳುವುದಕ್ಕೆ ನಾನು ತುಂಬಾ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತೇವೆ. ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ನಮಗೆ ಈ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು. ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರೊಂದಿಗೆ ನಾವಿದ್ದೇವೆ ಅಂತ ಹೇಳ್ತಾ
ನಕಲಿ ಹೋರಾಟಗಾರರನ್ನು ಸಿಬಿಐಗೆ ಒಪ್ಪಿಸಿ ಅವರ ನಿಜಾಂಶ ಸತ್ಯಾಂಶ ಹೊರಗೆ ಬರ್ತದೆ, ಅವರನ್ನು ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟು ಅವರನ್ನು ವಿಚಾರಣೆ ಮಾಡಲಿ, ನಿಜವಾಗ್ಲೂ ಸತ್ಯಾಂಶ ಹೊರಗೆ ಬರ್ತದೆ.